ಜನಪ್ರಿಯ ಚಿತ್ರ ನಿರ್ದೇಶಕ ಎಸ್ ಮಹೇಂದರ್ ಅದೆಷ್ಟೋ ಜನರನ್ನ ಸ್ಟಾರ್ಗಳನ್ನಾಗಿ ಮಾಡಿದ ಅದ್ಭುತ ನಿರ್ದೇಶಕ. ಕನ್ನಡಿಗರಿಗೆ ಸೆಂಟಿಮೆಂಟ್ ಎಂದರೆ ಏನು ಎಂದು ತೋರಿಸಿ ಎಲ್ಲರ ಕಣ್ಣಲ್ಲೂ ನೀರು ತರಿಸುತ್ತಿದ್ದ ಅದ್ಭುತ ಕಲಾಕಾರ. ಆದರೆ ಇಷ್ಟೊಂದು ಜನರನ್ನ ಬೆಳೆಸಿದ ಎಸ್ ಮಹೇಂದರ್ ಜೀವನದಲ್ಲಿ ಆದ ದುರಂತ ಮಾತ್ರ ಯಾವ ಶತ್ರುವಿಗೂ ಬೇಡ. ಅದೇನು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದೊಂದು ಕಾಲ ಎಸ್ ಮಹೇಂದರ್ ಅವರು ಬಹುಬೇಡಿಕೆಯನ್ನು ಪಡೆದಿದ್ದರು. ಎಲ್ಲ ನಿರ್ಮಾಪಕರು ಕೂಡ ಎಸ್ ಮಹೇಂದರ್ ಅವರೇ ತಮ್ಮ ಸಿನಿಮಾಗೆ ನಿರ್ದೇಶನ ಮಾಡಲಿ ಎನ್ನುತ್ತಿದ್ದರು. ಕಡಿಮೆ ಬಡ್ಜೆಟ್ನಲ್ಲಿ ಸಿನಿಮಾ ತೆಗೆದು ಸಂಬಂಧಗಳನ್ನೇ ಕಥಾವಸ್ತುವನ್ನಾಗಿ ಮಾಡಿಕೊಂಡು ಜೀವನದ ಮೌಲ್ಯಗಳನ್ನು ತೋರಿಸಿ ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನು ಕೊಟ್ಟು ನಿರ್ಮಾಪಕರ ಜೇಬು ತುಂಬಿಸುತ್ತಿದ್ದರು. ನಟಿ ಶ್ರುತಿ ಮತ್ತು ಎಸ್ ಮಹೇಂದರ್ ಪ್ರೀತಿಸಿ 1998ರಲ್ಲಿ ಇಬ್ಬರೂ ಮದುವೆಯಾದರು. ನಂತರ ಈ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತು. ಎಸ್ ಮಹೇಂದರ್ ಮತ್ತು ಶ್ರುತಿ ಅನ್ಯೋನ್ಯವಾಗಿ ಜೀವನ ನಡೆಸುತ್ತಿದ್ದರು. ಆಗ ಇವರಿಬ್ಬರ ಮಧ್ಯೆ ಬಂದಿದ್ದೇ ರಾಜಕೀಯ. ತಾನು ಹುಟ್ಟಿದ ಊರು ಕೊಳ್ಳೇಗಾಲಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡೋಣ ಅಂತ ರಾಜಕೀಯಕ್ಕೆ ಧುಮುಕಿದ ಎಸ್ ಮಹೇಂದರ್ ಅವರು ಕೊಳ್ಳೇಗಾಲದಿಂದ MLA ಚುನಾವಣೆಗೆ ನಿಂತರು. ರಾಜಕೀಯದ ಆಳ ತಿಳಿಯದೆ ಎಸ್ ಮಹೇಂದರ್ ಎಲೆಕ್ಷನ್ನಲ್ಲಿ ಎಲ್ಲ ಹಣ ಖರ್ಚು ಮಾಡಿದರು. ಆದರೆ ಅವರು ಅಂದುಕೊಂಡಿದ್ದೇ ಒಂದು, ಆದರೆ ಆಗಿದ್ದೇ ಒಂದು. ಕೇವಲ 12,000 ಮತಗಳ ಅಂತರದಿಂದ ಎಸ್ ಮಹೇಂದರ್ ಸೋಲನ್ನ ಅನುಭವಿಸಿದರು. ಚುನಾವಣೆ ಆದ ನಂತರ ಎಸ್ ಮಹೇಂದರ್ ಜೀವನದಲ್ಲಿ ಊಹಿಸದ ಘಟನೆಗಳು ನಡೆಯುತ್ತಾ ಬಂದವು. ನಟಿ ಶ್ರುತಿ ಮತ್ತು ಎಸ್ ಮಹೇಂದರ್ ಮಧ್ಯೆ ವೈಮನಸ್ಸು ಉಂಟಾಯಿತು. ಕೊನೆಗೆ ಅದು ವಿಚ್ಛೇದನದಲ್ಲಿ ಮುಗಿಯಿತು. 3 ವರ್ಷ ಒಂಟಿಯಾಗಿದ್ದ ಎಸ್ ಮಹೇಂದರ್ 2012ರಲ್ಲಿ ಯಶೋಧ ಎನ್ನುವವರನ್ನ ಮದುವೆಯಾದರು. ಇದರ ಮಧ್ಯೆ ಎಸ್ ಮಹೇಂದರ್ ಅವರ ಮಗಳು ಗೌರಿ ಅವರು ಬರೆದಿದ್ದ ಒಂದು ಪೋಸ್ಟ್ ಹೃದಯವನ್ನ ಮುಟ್ಟುವಂತಿತ್ತು. ಅಪ್ಪ, ಐ ಲವ್ ಯು. ನೀನು ಯಾವಾಗಲೂ ನನ್ನ ಮೊದಲ ಪ್ರೀತಿ, ನನ್ನ ನೆಚ್ಚಿನ ಹೀರೋ. ನಿಮ್ಮ ಮೇಲೆ ನನ್ನ ಪ್ರೀತಿ, ನಮ್ಮಿಬ್ಬರ ಬಾಂಧವ್ಯ ಬೆಸುಗೆಯನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಐ ಮಿಸ್ ಯು, ನಿಮ್ಮೊಂದಿಗೆ ಸಮಯವನ್ನು ಕಳೆಯಬೇಕು ಎಂದಿದ್ದೇನೆ. ಅದು ಶೀಘ್ರದಲ್ಲೇ ನಿಜವಾಗಲಿದೆ ಎಂದು ಪೋಸ್ಟ್ ಮಾಡಿದ್ದರು. ಇದರ ಮೂಲಕ ಗೌರಿ ಅಪ್ಪನ ಮೇಲೆ ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದರು. ತುಂಬ ಗ್ಯಾಪ್ ತೆಗೆದುಕೊಂಡು 2011ರಿಂದ 2012ರ ಎಸ್ ಮಹೇಂದರ್ ಅವರು 3 ಸಿನಿಮಾ ನಿರ್ದೇಶನ ಮಾಡಿದರು. ಆದರೆ ಅದು ಹೇಳಿಕೊಳ್ಳುವಷ್ಟೇನೂ ಹಿಟ್ ಆಗಲಿಲ್ಲ. ಸುಮಾರು 3 ವರ್ಷದಿಂದ ಎಸ್ ಮಹೇಂದರ್ ಅವರು ಯಾವುದೇ ಸಿನಿಮಾವನ್ನು ಮಾಡಿಲ್ಲ. ಎಸ್ ಮಹೇಂದರ್ ಅವರು ಇತ್ತೀಚಿನ ನಿರ್ದೇಶನದ ಯಾವುದೇ ಸಿನಿಮಾಗಳು ಯಶಸ್ವಿಯಾಗಿಲ್ಲ. ರಾಜಕೀಯದಲ್ಲಿ ಇನ್ನಿಲ್ಲದ ಸೋಲು ವೈಯಕ್ತಿಕ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇದೆಲ್ಲ ಎಸ್ ಮಹೇಂದರ್ ಅವರನ್ನು ಕುಗ್ಗಿಸಿಬಿಟ್ಟಿದೆ. ಎಸ್ ಮಹೇಂದರ್ ಮತ್ತು ಶ್ರುತಿಯವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್.